ಇನ್ನು ಕೊಳವೆ ಬಾವಿಗೆ ಬಿದ್ದಿರುವ 2 ವರ್ಷದ ಮಗುವನ್ನ ಹೊರಗೆ ತೆಗೆಯುವಂತಹ ಕಾರ್ಯಾಚರಣೆ ಮುಂದುವರೆದಿದೆ. ಲಾಚೋಣಿಯ ಗ್ರಾಮದಲ್ಲಿ ಕಾರ್ಯಾಚರಣೆಯನ್ನು ಮುಂದುವರೆಸಲಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಾಚೋಣಿಯ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಎನ್ಡಿಆರ್ಎಫ್ ತಂಡ ಕೂಡ ಆಗಮಿಸಿದೆ. ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದೆ ಎನ್ಡಿಆರ್ಎಫ್ ತಂಡ, ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಗುವನ್ನ ರಕ್ಷಣೆ ಮಾಡಲೇಬೇಕು ಅಂತ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕೊಳವೆ ಬಾವಿಯ ಪಕ್ಕದಲ್ಲೇ ಭೂಮಿಯನ್ನ ಕೊರೆಯಲಾಗಿದೆ. ಸುಮಾರು 19 ಅಡಿ ಆಳದವರೆಗೂ ಕೂಡ ಭೂಮಿಯನ್ನ ಕೊರೆಯಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಲಾಚುಣ್ಯ ಗ್ರಾಮದಲ್ಲಿ ಕಾರ್ಯಾಚರಣೆಯನ್ನ ಮುಂದುವರೆಸಲಾಗಿದೆ. ಇಡೀ ಗ್ರಾಮಸ್ಥರು ಹಾಗೆ ಕುಟುಂಬಸ್ಥರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಮಗುವನ್ನ ಉಳಿಸ್ಕೊಡಿ ಅಂತ ಮಗುವಿನ ತಂದೆ ತಾಯಿ ಹಾಗೆ ಕುಟುಂಬಸ್ಥರು ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ. ಆ ದೃಶ್ಯ ಕೂಡ ಮನ ಕಲಕುವಂತಿದೆ. ಇನ್ನು ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಈಗ ಎನ್ಡಿಆರ್ಎಫ್ ತಂಡ ಕೂಡ ಭೇಟಿಯನ್ನ ಕೊಟ್ಟು ಆ ಮಗುವನ್ನ ರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ನಿರತ ಆಗಿದೆ. ಆಟವಾಡ್ತಾ ಇದ್ದಂತಹ ಸಂದರ್ಭದಲ್ಲಿ 2 ವರ್ಷದ ಸಾತ್ವಿಕ್ ಕಾಲು ಜಾರಿ ಆ ಕೊಳವೆ ಬಾವಿಯ ಒಳಗೆ ಬಿದ್ದಿರುತ್ತೆ. ಮಗು ಸ್ವಲ್ಪ ಹೊತ್ತಾದರೂ ಕೂಡ ಕಾಣದಿದ್ದಾಗ ಅಳುವ ಶಬ್ದ ಕೇಳಿಸುತ್ತೆ ಪೋಷಕರಿಗೆ. ಆ ಸಂದರ್ಭದಲ್ಲೇ ಗೊತ್ತಾಗುತ್ತೆ ಮಗು ಕೊಳವೆ ಬಾವಿಯೊಳಗೆ ಜಾರಿ ಬಿದ್ದಿದೆ ಅಂತ. ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಗೆ ಕೂಡ ಮಾಹಿತಿಯನ್ನು ತಿಳಿಸಲಾಗುತ್ತೆ. ಅವರು ಕೂಡ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ ದೌಡಾಯಿಸಿ ಬರ್ತಾರೆ. ಈಗ SDRF ಜೊತೆಗೆ NDRF ತಂಡ ಕೂಡ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಬಂದಿದೆ. ಇನ್ನು ಆ ಮಗುವಿಗೆ ಆಕ್ಸಿಜನ್ ನೀಡುವ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಇನ್ನು ವಿಜಯಪುರದಲ್ಲಿ 2 ವರ್ಷದ ಮಗು ಕೊಳವೆ ಬಾವಿಗೆ ಬಿದ್ದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಡಿ ತಾಲೂಕಿನ ಅಲಾಚಿಣೆ ಗ್ರಾಮದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾತ್ರಿ ಘಟನಾ ಸ್ಥಳಕ್ಕೆ MLA ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಕಾರ್ಯಾಚರಣೆಯನ್ನು ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಶಾಸಕರು. ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಶಾಸಕರು ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿ ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇಂಡಿ ತಾಲೂಕಿನ ಲಾಚುಣ್ಯ ಗ್ರಾಮದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ನಿನ್ನೆ ಪಡೆದುಕೊಂಡಿದ್ದಾರೆ. ಇವತ್ತು ಕೂಡ ಕಾರ್ಯಾಚರಣೆಯನ್ನು ಮುಂದುವರೆಸಲಾಗಿದೆ. ನಮ್ಮ ಪೋಷಕರು ಹಾಗೆ ಕುಟುಂಬಸ್ಥರು ಮಗುವನ್ನು ಆದಷ್ಟು ಬೇಗ ರಕ್ಷಣೆ ಮಾಡಿಕೊಡಿ ಅಂತ ಹೇಳಿ ಪರಿಪರಿಯಾಗಿ ವಿನಂತಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಗ್ರಾಮದ ಯುವಕರು ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಕೊಳವೆ ಬಾವಿಯಲ್ಲಿ ಮಗುವಿನ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕ್ಯಾಮರಾವನ್ನು ಬಿಟ್ಟು ಮಗುವಿನ ಚಲನವಲನದ ಬಗ್ಗೆ ಕೂಡ ಗಮನ ಹರಿಸಲಾಗ್ತಾ ಇದೆ. ನಾವು ತಾಯಿ ಪಾಪ ಮಗು ಬದುಕಿ ಬರಲಿ ಅಂತ ಹೇಳಿ ಆ ಮಗುವನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಅಲ್ಲೇ ಆ ಘಟನೆ ನಡೆದಿರುವಂಥ ಸ್ಥಳದಲ್ಲೇ ಕೂತಿದ್ದಾರೆ. ತಂದೆ ತಾಯಿಯ ಏನು ಅಳು ನಿಜಕ್ಕೂ ನೋಡೋಕ್ಕಾಗ್ತಾ ಇಲ್ಲ. ಪರಿಪರಿಯಾಗಿ ಅವ್ರು ಬೇಡಿಕೊಳ್ತಾ ಇದ್ದಾರೆ. ಮನ ಕಲಕುವಂತಿದೆ ಅವರ ಈ ದೃಶ್ಯವನ್ನು ಗಮನಿಸಿದ್ರೆ. ಪಾಪ ಮಗು ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಯತಪ್ಪಿ ಬಿದ್ದುಬಿಟ್ಟಿದೆ 2 ವರ್ಷದ ಮಗು. ಹೇಗಾದರೂ ಮಾಡಿ ಆ ಮಗುವನ್ನು ಹೊರಗೆ ತೆಗೀರಿ ಅಂತ ಅವರು ಕೂಡ ಬೇಡಿಕೊಳ್ತಾ ಇದ್ದಾರೆ. ಅವ ಆಟ ಆಡ್ಕೋತ ಬಂದಂತೆ. ಊರು ಯಾವಾಗ ತೋಡಿಸಿದ್ದು ಮತ್ತ ಅದು ಓಪನ್ ಇತ್ತು ಯಾವ ತರ? ನಿನ್ನೆ ದಿನ ಹೊಡಿಸ್ಯಾರಿ, ಅದು ಓಪನ್ ಐತ್ರಿ. ನಿಮ್ಗೆ ಎಷ್ಟ್ ಗಂಟೆಗೆ ಗೊತ್ತಾಯ್ತ್ರ ಮಗು ಅಲ್ಲಿ ಬಿದ್ದಿದ್ದು? ಇದ್ರದ್ದು ಕನ್ 5:30 ಅಂದ್ರ ಮಗು ಈಗ ಕಾರ್ಯಾಚರಣೆ ನಡೆಸಿದಾರ್ರಿ, ಎಷ್ಟೊತ್ತಾಗತ್ತ ಅಂತ ಹೇಳಿದಾರ? ನೀವೇನು ಬಯಸಿದಾರ ಇದ್ರದ್ದು? ಅವ್ರಿಗೆ ಟೈಮ್ ಏನು ಹೇಳಿಲ್ರಿ. ನಮಗ ಟೈಮ್ ಹೇಳಿಲ್ರಿ. ಇಲ್ಲೇ ಮನೆ ಇಲ್ಲೇ ಆಟ ಆಡ್ತೀವಿ. ಯಾರು ನೋಡಿ? ನಾವೇ ಹಿಂದಿಗಳು ನೋಡಿದ್ರಿ, ಅವ್ರ ಪಪ್ಪ ನೋಡೋದ್ರಿ. ಇಲ್ರಿ, ಅವ್ರ ಪಪ್ಪನೇ ನೋಡೋದ್ರಿ. ನಮ್ಮ ಮಗ ಬಂದ್ರ ನಮ್ ಸಾಕ್ರಿ. 6 ಗಂಟೆಗೆ ಸರ್, 6 ಗಂಟೆ ಆಗೈತ್ರಿ. 6 ಗಂಟೆ 5:30 ಕುಣಿತರ ನೋಡ್ಬೇಕಿರ್ತದೆ. ಅದೇ ನೋಡಿದೆ ಸರ್, ಅದಕ್ಕೆಲ್ಲ ಗಿಡಗಳು ಒಣಗತ್ತಿದ್ದು ಬೋರ್ ಹೊಡಿದೆ ಸರ್ ನಿನ್ ರಾತ್ರಿ ರೀ. ಅದೇ ಹಿಂಗಾಗೈತೆ ಸರ್. ಅದು ಹಾಂ ಸರ್, ಏನು ಮಾತಾಡೋದು ಸರ್? ಏನು ಮಾತಾಡಕ್ಕೆ ಏನು ಇರುವುದಿಲ್ಲ ಸರ್. ಏನು ಮಾತಾಡಕ್ಕೆ ಏನು ಮಾತಾಡೋದ್ರಿ? ಎಲ್ಲ ತ್ರಾಸ ಅನಿಸತ್ತದ್ರಿ ನಮಗೆ ಮಾತಾಡ್ಲಕ್ಕೆ. ಹಾಂ, ಇಲ್ಲೇ ಇರ್ತೀವಿ ನಾವು. ಹೊಲ ಅವ್ರ ಹೊಲಗಳು ನಮ್ಮ ಹೊಲಗಳೆಲ್ಲ ಸೇಮ್ ಅವ್ರಿ, ಕೂಡವನ್ನೇ ಅವ್ರಿ. ಆದ್ರೂ ಇಷ್ಟು ಸಣ್ಣ ಮಗುವಿಗೆ ಹಿಂಗೆ ಆಗೋದು ನಮ್ಗೆ ಭಾಳ ಅವಮಾನ ಆಗೈತ್ರಿ. ಇದೆಲ್ಲ ನಮಗೆ ದೇವ್ರು ಉಳಿಸ್ಕೊಟ್ರೆ ಸಾಕ್ರಿ, ಹೆಚ್ಚಿಂದ ಏನು ಬೇಕಾಗಿಲ್ಲರಿ. ಹಾಂ ರೀ, ಅವ್ರ ಮಮ್ಮಿ ಅಡುಗೆ ಮನೆಯಾಗ ಅದಾಳ್ರಿ. ಅವ್ರ ಈ ಕಡೆ ಅವ್ರ ಅಜ್ಜ ಅಪ್ಪ ಬಂದಾರಲ್ರಿ,
ಹಿಂದಿಂದ ಬಂದನ್ರವ ಆಯಿಂದ ಆಕಿ ಮನೆ ಒಳಗಿಂದ ಬಂದು ನೋಡೋಟಿಗೆ ಹುಡುಕ್ಯಾಡ್ಯಾಡ್ರಿ, ಈ ಕಡೆ ಬಂದು ನೋಡೋಟಿಗೆ ಒಳಗೆ ಬಿದ್ದು ಬಿಟ್ಟಾನಂತ್ರ. ಆಕಿ ಏನು ಅನ್ಕೊಂಡಳು ಅವ್ರ ಪಪ್ಪನ ಕಡೆ ಅಜ್ಜನ ಕಡೆ ಹೋಗಿರ್ಬೇಕಂತ ಕೂತಾಳ್ರಿ. ಅವ್ನು ಒಳಗೆ ಬಿದ್ದಾನ್ರಿ, ಅದು ಕಾಲನ ಗೆಜ್ಜಿ ಸಪ್ಪಳು ಬರೋಣ. ಅವಾಗ ಅದಕ್ಕಿಂತ ಮೊದಲು ಆ ಕಡೆ ಹೊಲದಾಗೆಲ್ಲ ಹುಡುಕಿ ಬಂದು ಅಲ್ಲಿ ಹಣಿಗೆ ಹಾಕ್ಯಾರ್ರಿ. ಅದು ಕಾಲನ ಗೆಜ್ಜಿ ಸಪ್ಪಳು ಬರೋಣ ಅವಾಗ ಕೂಸಿ ಇಲ್ಲೇ ಅದ ಅಂದ್ರತ್ರಿ ಅವ್ರು. ಅವಾಗೆ ಚಾಲು ಮಾಡ್ಯಾರ್ರಿ, 6-10 ಮಿನಿಟ್ ಕಮ್ಮಿ ಇತ್ತತ್ರಿ. ಆದರೂ ಇನ್ನೂ ಕೂಸಿನ ಮುಖ ನಾವು ನೋಡಿಲ್ಲರಿ, ನಮ್ಗೆ ಕೆಟ್ಟ ಅನ್ಸಾತ್ರಿ. ಏನು ಮಾಡೋದು, ನಾವು ಒಂದು ಹನಿ ನೀರ್ನೂ ಕುಡಿಯಂಗಿಲ್ರಿ. ಖರೆ ಒಟ್ಟು ಕೂಸ್ ನಮ್ಗೆ ತೋರಿಸ್ಬೇಕು, ಬದುಕಿ ಬಂದ್ರೆ ಸಾಕು. ನಮ್ಮ ಸಿದ್ದಪ್ಪ ಮುತ್ತೆ ಅದು ಒಂದೇ ಚಲೋ ಮಾಡ್ಲತ್ತೀವ್ರಿ ನಾವು. ನಮ್ಮ ಮುತ್ತೆನ ಜಾತ್ರೆ ಸನಿ ಬಂದದ್ರಿ, ನಮ್ಮ ಹೊಲದಿಂದ ನಾವು ಭಜನಿ ಮಾಡ್ಕೊಂಡು ಇಷ್ಟು ಮಂದೆಲ್ಲ ಮುತ್ತೆ ಅಂತಾನೆ ಹೋತೀವ್ರಿ. ಕೂಸು ಉಳಿಲ್ರಿ ನಮ್ಮ, ನಾವು ನಡ್ಕೋತ ಹೋತೀವ್ರಿ ಬರೇ ಗಾಲಿಲಿ. ನಮ್ಮ ಕೂಸಿಟ್ಟು ಬದುಕಿದ್ರೆ ಸಾಕ್ರಿ. ಈಗ ಇಷ್ಟು ಕೂಸಿನ ಮುಖ ನೋಡ್ಬೇಕಂತ ಇಷ್ಟು ಜನ ಎಲ್ಲ ಕಾಯ್ಕೊಂಡು ಕೂತೀವ್ರಿ. ಸಿದ್ದಪ್ಪ ಮುತ್ತೆನ ಮೇಲೆ ನಂಬಿಕೆ ಇತ್ತಂದ್ರೆ ಕೂಸು ನಮ್ಮನ್ನು ಕೈಗೆ ಬದುಕಿಸಿ ಕೊಡ್ಬೇಕ್ರಿ ಅಷ್ಟೇ ನಮ್ಗೆ. ಇನ್ನು ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷವಾದಂಥ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇಂಡಿ ತಾಲೂಕಿನ ಧಾರ್ಮಿಕ ಕ್ಷೇತ್ರವಾದ ಲಚ್ಚಣ ಗ್ರಾಮದಲ್ಲಿ ಇರತಕ್ಕಂಥದ್ದು. ಈ ಒಂದು ನಿನ್ನೆ ಅಷ್ಟೇ ಏನು ಒಂದು ದುರ್ಘಟನೆ ನಡೆದಿತ್ತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಣ ಗ್ರಾಮದ ಹೊರವಲಯದ ತೋಟದಲ್ಲಿ ಸುಮಾರು 14 ತಿಂಗಳ ಬಾಲಕ ಸಾತ್ವಿಕ್ ಅಂತಕ್ಕಂಥ ಒಂದು ಬಾಲಕ ಕೊಳವೆ ಬಾವಿಯಲ್ಲಿ ಬಿದ್ದಂತಹ ಘಟನೆ ನಡೆದಿತ್ತು. ಜಿಲ್ಲಾಡಳಿತ ಸಮಾರೋಪಾದಿಯಲ್ಲಿ ಆ ಒಂದು ಬಾಲಕನನ್ನು ಸುರಕ್ಷಿತವಾಗಿ ಹೊರಗೆ ತೆಗೆಯಲು ಪ್ರಯತ್ನವನ್ನು ಇದುವರೆಗೂ ಮುಂದುವರಿಸಿದೆ. ಸುಮಾರು 19 ಅಡಿಗಳ ಆಳದಲ್ಲಿ ಆ ಒಂದು ಬಾಲಕ ಸಿಲುಕಿಕೊಂಡಿರತಕ್ಕಂಥದ್ದು SDRF ತಂಡ, ಅಗ್ನಿಶಾಮಕ ದಳ ಮತ್ತು ಜಿಲ್ಲಾಡಳಿತ, DC, SP, CEO ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಇದೀಗಷ್ಟೇ ಅಂತಿಮ ಹಂತ ತಲುಪಿದಂತಾಗಿದೆ. ನಾವೀಗ ಆ ಒಂದು ಬಾಲಕನ ಮನೆಯ ಮುಂದೆ, ತೋಟದಲ್ಲಿರತಕ್ಕಂಥ ಮನೆಯ ಮುಂದೆ ಇರತಕ್ಕಂಥದ್ದು, ಆ ಒಂದು ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಆದಷ್ಟು ಬೇಗ ಇಡೀ ಗ್ರಾಮದ ಸುತ್ತಮುತ್ತ, ಲಚ್ಚಣ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿರತಕ್ಕಂಥದ್ದು, ಆ ಒಂದು ಬಾಲಕ ಸುರಕ್ಷಿತವಾಗಿ ಜೀವಂತವಾಗಿ ಮರಳಿ ಬರಲಿ ಅಂತಕ್ಕಂಥ ಒಂದು ಆಶಯವನ್ನು ಎಲ್ಲ ಜನತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಾಚರಣೆ ಅಂತಿಮ ಹಂತದಲ್ಲಿ ತಲುಪಿದ್ದು, ಆ ಒಂದು ಮನೆಯ ಮುಂದೆ ನೀರವ ಮೌನ ಆವರಿಸಿದೆ. 2-3 ಹಿಟಾಚಿಗಳಿರ್ಬೋದು, 6-8 JCBಗಳು ಮತ್ತು ಬ್ರೇಕರ್ಗಳ ಮೂಲಕ ಒಂದು ಕೊನೆಯ ಹಂತದ ಕಾರ್ಯಾಚರಣೆಯನ್ನು ತಲುಪಿದ್ದಾರೆ. ಮತ್ತು ಆ ಒಂದು ಕ್ಯಾಮ್ರಾದಲ್ಲಿ ಸಹ ಆ ಒಂದು ಬಾಲಕ ಜೀವಂತವಾಗಿರುವುದು ಕಂಡು ಬರ್ತಾ ಇದೆ. ಎಲ್ಲರೂ ಸಹ ಈ ಒಂದು ಸುಕ್ಷೇತ್ರ ಲಚ್ಚಣ ಮಠದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಹ ಸಲ್ಲಿಸಲಾಗ್ತಾ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನತೆ ಬಂದು ಈ ಒಂದು ಬಾಲಕ ಸುರಕ್ಷಿತವಾಗಿ ಮರಳಿ ಬರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಬಂದಂಥ ಜನತೆಯನ್ನು ನಿಯಂತ್ರಿಸಲು ಸಹ ಆ ಒಂದು ಪೊಲೀಸರಿಗೆ ಹರಸಾಹಸ ಪಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಜು ಪಾಟೀಲ್, ವಿಸ್ತಾರ ನ್ಯೂಸ್, ವಿಜಯಪುರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.